ಕಷ್ಟತೆ ಗುಡಿಸಲು ಪರಕೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆವಾದಿ ಸರ್ಕಾರ लालाजी मेंडन गिंत स्ट्रांग सुरेश शेट्टी गुरुमे उल्टा ಆಗ್ತಿದ್ಯಾ ವಿನಯ್ ಕುಮಾರ್ ಸೊರಕೆ ಲೆಕ್ಕಾಚಾರ ಕಾಪು ಕುರುಕ್ಷೇತ್ರದಲ್ಲಿ ಕೊನೆ ಕ್ಷಣದ ಫೈಟ್ ಹೇಗಿದೆ लालाजी मेंडन ಗೆ ಟಿಕೆಟ್ ತಪ್ಪಿಸಿದ್ರು ಬೈಂದೂರಲ್ಲಿ ಸುಕುಮಾರ್ ಶೆಟ್ಟಿ ಕೊಟ್ಟಿದ್ರೆ ಬಿಜೆಪಿ ಸೋಲ್ತಿತ್ತು ಕಾಪುನಲ್ಲಿ लालाजी मेंडन ಕೊಟ್ಟಿದ್ರೆ ಸೋಲ್ತಿತ್ತು ಅನ್ನೋ ಪದೇ ಪದೇ ಸರ್ವೆ ರಿಪೋರ್ಟ್ ಗಳು ಆ ಕ್ಯಾಂಡಿಡೇಟ್ ಗಳನ್ನ ಚೇಂಜ್ ಮಾಡಿದ್ರು ಬೈಂದೂರಿನಲ್ಲಿ ಗುರುರಾಜ್ ಗಂಟಿ ಒಳಗೆ ಕಾಪುವಿನಲ್ಲಿ ಇಲ್ಲೇನೋ ಗುರ್ಮೆ ಅವರಿಗೆ ಟಿಕೆಟ್ ಕೊಟ್ಟರು ಸುರೇಶ್ ಶೆಟ್ಟಿ ಗುರ್ಮೆ ಮತ್ತೆ ಉಡುಪಿನಲ್ಲಿ ಯಶಪಾಲ್ ಸುವರ್ಣ ಕೊಟ್ಟರು ಹೊಸ ಮಕ್ಕಳಿಗೆ ಟಿಕೆಟ್ ಕೊಡೋದ್ರ ಮೂಲಕ ಗೇಮ್ ಚೇಂಜ್ ಮಾಡಿದ್ರು ಆ ಕೋಪ ತಾಪ ಸೆಟ್ಟು ಸೈಡ್ಗೆ ಹೋಗಂಗೆ ಮಾಡ್ಕೊಂಡ್ರು ವಿನಯ್ ಕುಮಾರ್ ಸೊರಕೆ ಆರಾಮಾಗಿ ನಾನು ಹೆಂಗೋ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಲ್ಲಪ್ಪ ಅಂತ ಸೆಲೆಬ್ರೇಷನ್ ಮಾಡಲಿದ್ರು ಈಗ ಇಲ್ಲಿ ಗುರ್ಮೆನ ಕ್ಯಾಂಡಿಡೇಟ್ ಮಾಡಲಾಗಿ ಸುರೇಶ್ ಶೆಟ್ಟಿ ಗುರ್ಮೆ ಕ್ಯಾಂಡಿಡೇಟ್ ಮಾಡಲಾಗಿ ಟಫ್ ಫೈಟ್ ಬಂತು ಟಫ್ ಫೈಟ್ ಅಷ್ಟೇ ಅಲ್ಲ ಗೆಲುವಿಗೆ ಏನೇನು ಬೇಕು ಅದೆಲ್ಲವನ್ನೂ ಕೂಡ ಬಿಜೆಪಿ ತಯಾರು ಮಾಡ್ಕೊಂಡಂಗೆ ಕಾಣ್ತಾ ಇದೆ ಕಾಪು ಕಾಂಗ್ರೆಸ್ಗೆ ಈಸಿ ಇಲ್ಲ ಕಾಪು ಬಿಜೆಪಿಗೆ ಕಷ್ಟ ಏನಲ್ಲ ಹೌದು ಇದು ತಕ್ಷಣದ ರಿಪೋರ್ಟ್ ಕಳೆದ ಕೆಲ ಸರ್ವೆಗಳಲ್ಲಿ ಸೊರಕೆ ಈಸಿಯಾಗಿ ಸಲೀಸಾಗಿ ವಿಧಾನಸೌಧಕ್ಕೆ ಬರಬಹುದು ಅಂತ ಇತ್ತು ಆದರೆ ಮೆಂಟನ್ ಆಗಿದ್ದಾಗ ಮಾತ್ರ ಆಗಿದ್ದರೆ ಅನ್ನೋದಷ್ಟೇ ಆದರೆ ಈ ಬಾರಿ ಸ್ವಲ್ಪ ಟಫ್ ಫೈಟ್ ಇದೆ ಸ್ವಲ್ಪ ತಿಂಡ್ಕಾಡಬೇಕು ಕೊನೆ ಕ್ಷಣದಲ್ಲಿ ಎಲ್ಲ ರೀತಿಯ ಎಲೆಕ್ಷನ್ ಅನ್ನು ಮಾಡಬೇಕು ಇಲ್ಲ ಕಾಂಗ್ರೆಸ್ ಆದಿ ಈಸಿ ಅಲ್ಲ ಕಮಲ ಪಕ್ಷದ ಅದಿ ಕಷ್ಟ ಅಲ್ಲ ಎಸ್ ವೀಕ್ಷಕರೇ ಕಾಪು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ಎಂಎಲ್ಎ ಆಗಿ ಸೇವೆ ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡಿ ಯಾರು ಎಂಎಲ್ಎ ಆಗಿ ಶೋಕಿ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಪಕ್ಷ ಜಾತಿ ಧರ್ಮ ಮೀರಿ ವ್ಯಕ್ತಿಗತವಾಗಿ ನೋಡಿ ಮತವನ್ನ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ